ಕಷ್ಟೇ ಸಾಕ್ತಾರೆ ಅವರು ಏನು ಸಹಾಯ ಮಾಡೋದು ಬೇಡ ಅವರು ಬಾಯಿ ಮಾಡಿದೆಯಲ್ಲ ನಾವು ಇದೀವಮ್ಮ ಭಯಬಿಡ ಬೇಡ ಅಂತಾರಲ್ಲ ಅದೇ ಸಾಕು ಸಾವು ಬದುಕಲ್ಲಿದ್ರು ಆ ಟೈಮಲ್ಲೆಲ್ಲ ಕಾಪಾಡಿದ್ದಾರೆ ಕೆಲವರು ಹೇಳ್ತಾರೆ ಕಾಪಾಡಿಲ್ಲ ಅಂತ ನಮಗೆ ತಿಳಿದಂಗೆ ನಮಗೆ ಕಾಪಾಡಿದ್ದಾರೆ ಬಿಜೆಪಿ ಅಲ್ಲಿ ಯಾರಿಗೂ ಬೇಜಾರಾಗಿರಂತದ್ದು ಬಸವರಾಜಣ್ಣ ಯಾವ ಪಕ್ಷದಲ್ಲೇ ಇರಲಿ ಬೇಜಾರಾಗಿದೆ ಅಂತ ಯಾರು ಹೇಳೋರೇ ಇಲ್ಲ ಇಲ್ಲಿ ಸರ್ ಹಂಗನ್ಬಿಟ್ಟು ಎಲ್ಲ ಮನೆಯಲ್ಲಿ ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಮನೆಯಲ್ಲಿ ಮಲ್ಕ ಮಾಡಬಹುದಲ್ಲ ಸರ್ ದುಡಿಯಕ್ಕೆ ಹೋಗಲ್ಲ ಯಾರು ಹಂಗಾದ್ರೆ ಆತರ ಕರೆಂಟ್ ಬಿಲ್ ಪ್ರತಿಯೊಂದು ಫ್ರೀ ಮಾಡಿಬಿಟ್ರೆ ನಾವೆಲ್ಲ ಯೂನಿಫಾರ್ಮ್ ಹಾಕೊಂಡು ಕೆಲಸಕ್ಕೆ ಏನಕ್ಕೆ ಬರಬೇಕು ಬರಿ ಸಂಸಾರ ಮಾಡಕ್ಕೆ ಬೇಕಾ ಒಂದು ತಂದೆಗೆ ಮಗು ಹೆಂಡತಿಗೆ ಗಂಡ ಅನ್ಸ್ಕೊಬೇಕಾ ತಿಂಗಳೆಲ್ಲ ಬಂದ್ರೆ ಒಂದು 200 250 ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ ಅದು ಕಟ್ಟಕಾಗಲ್ಲ ಅಂತ ಗಂಡಸು ಅಂತಾರೆ ಇತ್ತಿನ ಪಕ್ಷ ಜಾಯಿನ್ ಮಾಡಿದ್ದಾರೆ ಒಬ್ಬರು ಒಬ್ಬೊಬ್ಬರು ಅಂತ ಹೇಳ್ತಾರೆ YouTube ನಲ್ಲಿ ಸಬ್ಸ್ಕ್ರೈಬ್ ಆಗಿ Facebook ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಕೆಆರ್ಪುರಂ ಸರ್ಕಲ್ ಬಳಿ ನಾವಿದ್ದೀವಿ ಇಲ್ಲಿನ ವ್ಯಾಪಾರಸ್ಥರನ್ನ ನಾವು ಮಾತಾಡಿಸ್ತಾ ಹೋಗೋಣ ಸೊ ಯಾರಾಗ್ತಾರೆ ಕೆಆರ್ಪುರಂ ನ ಮುಂದಿನ ಎಂಎಲ್ಎ ಅಂತ ಸೊ ಇಲ್ಲಿ ಒಬ್ಬರು ವ್ಯಾಪಾರಸ್ಥರ ಜೊತೆ ಇದ್ದರೆ ಬನ್ನಿ ಅವರನ್ನ ಮಾತಾಡಿಸೋಣ ಯಾಕೆ ನಮಸ್ತೆ ಸುಮಿತ್ರ ಸರ್ ಬಾಲಾಜಿ ಪ್ರವಿಷ್ಟು ಸುಮಿತ್ರ ಬೊಕ್ಕೆ ಅಂಗಡಿ ಫುಲ್ ಇಂಟ್ರೊಡಕ್ಷನ್ ಕೊಟ್ಬಿಡಿ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಇಲ್ಲಿ 11 ವರ್ಷ ಆಯ್ತು ಸರ್ ನಾನು ಬಂದು ಕೆಆರ್ಪುರಕ ಇಲ್ಲಿ ಬಸವರಾಜ್ ಸರ್ ಏನು ಕೆಲಸ ಮಾಡಿದಾರ ಬಸವರಾಜ್ ಅವರು ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನನಗೇನು ಅಂದ್ರೆ ಆಸೆ ನಂದೀಶ್ ರೆಡ್ಡಿ ಬರಬೇಕು ಅಂತ ಆಸೆ ನಂದೀಶ್ ರೆಡ್ಡಿ ಅವರು ಗೆಲ್ಲಬೇಕು ಅಂತ ಅವ್ರು ಬಂದಿದ್ದೆ ಚೆನ್ನಾಗಿರ್ತಾಯಿತ್ತು ಅಂತ ಈ ಕ್ಷೇತ್ರಕ್ಕೆ ಯಾಕೆ ನಂದೀಶ್ ರೆಡ್ಡಿ ಅವರು ಅವರು ಸ್ವಲ್ಪ ಬಡವ್ರ ಮೇಲೆ ಪ್ರೀತಿ ಅಭಿಮಾನ ಜಾಸ್ತಿ ಸರ್ ನಮ್ಮಂಥ ಬಡವ್ರ ಬಗ್ಗೆ ತುಂಬ ಕೇರ್ ತಗೊತಾರೆ ಏನೋ ನಮ್ಮಂಥವ್ರಿಗೆ ಹೆಲ್ಪ್ ಮಾಡ್ತಾರೆ ಎಲ್ಲಿ ನೋಡಿದ್ರಿ ಅವರು ಮಾರತಲ್ಲಿ ಇರೋದು ಆಯ್ತಾ ಹಾಂ ಈ ಕ್ಷೇತ್ರಕ್ಕೆ ಅವ್ರು ಬಂದಿದ್ದೆ ಚೆನ್ನಾಗಿರ್ತಾಯಿತ್ತು ಅಂತ ಅಂತ ನಾನು ಮಾರತಳ್ಳಿಯಲ್ಲಿ ನಂದೀಶ್ ರೆಡ್ಡಿ ಅವ್ರು ಹೆಲ್ಪ್ ಮಾಡ್ತಿರೋದು ಎಲ್ಲರೂ ಮಾಡ್ಯಾರ ಸರ್ ನೋಡಿದ್ದೀನಿ ನಾನು ನಿಮ್ಮ ಕ್ಷೇತ್ರಕ್ಕೆ ನಂದೀಶ್ ರೆಡ್ಡಿ ಅವ್ರು ಬಂದ್ರೆ ಬಂದಿದ್ದೆ ಚೆನ್ನಾಗಿರ್ತಾಯಿತ್ತು ನನಗೆ ನಂದೀಶ್ ರೆಡ್ಡಿ ಅವ್ರು ಬರೋದಕ್ಕಾಗಲ್ಲ ಯಾಕಂದ್ರೆ ಇವ್ರಿಗೆ ಆಲ್ರೆಡಿ ಟಿಕೆಟ್ ಕೊಟ್ಬಿಡೋರೆ ಈಗ ಎಮ್ ಎಲ್ ಎ ಕೂಡ ಇವರೇ ಸೊ ಅಭಿವೃದ್ಧಿ ಏನು ಮಾಡ್ತಿದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಹ್ಞೂ ನೋಡಿ ರೋಡೆಲ್ಲ ಮಾಡಿಸಿದ್ರು ದೇವಸ್ಥಾನ ಕಟ್ಸಿದ್ರು ನೋಡಿ ಅಲ್ಲೆಲ್ಲ ಒಂದು ಗೌರ್ಮೆಂಟ್ ಆಫೀಸ್ ಒಂದು ರೆಡಿ ಮಾಡಿದ್ರು ಸುಮಾರು ಕೆಲಸಗಳು ಮಾಡ್ತಾ ಇದ್ದಾರೆ ಸರ್ ಹ್ಞೂ ಇವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಆಗ್ತಿದೆ ಕೆಲಸ ಅಥವಾ ಇಲ್ಲ ಇಲ್ಲ ಅವ್ರು ಎನಿ ಟೈಮ್ ಮಾಡ್ತಾ ಇದ್ದಾರೆ ಒಂದು ಬಡವರು ಹೋಗಿ ಸರ್ ನಮ್ಮ ಕಡೆ ಬರ್ಬೇಕು ಸರ್ ನಮ್ಮ ಮನೆ ಗುರುಪ್ರವೇಶ ನಮ್ಮ ಮನೇಲಿ ಏನೋ ಕಾರ್ಯ ಮಾಡ್ತಾ ಇದ್ದೀವಿ ಅಂತಂದು ಕರೆದ್ರೆ ಬರ್ತಾರೆ ಬರ್ತಾರೆ ಆ ಥರ ಅಹಂಕಾರ ಇಲ್ಲ ಇಲ್ಲ ಅವರು ತುಂಬ ಒಳ್ಳೆ ಮನುಷ್ಯ ಸರ್ ಎಲ್ಲರನ್ನು ಮಾತಾಡ್ಸ್ಕೊಂಡೇ ಹೋಗ್ತಾರೆ ಕಷ್ಟಾಂತರ ಹೋದ್ರೆ ಹೌದು ಸರ್ ಸಿಗ್ತಾರೆ ಮಾತಾಡ್ತಾರೆ ಸರ್ ಕಷ್ಟಾಂತದ್ದು ಹೋದ್ರೆ ಚೆನ್ನಾಗಿ ಮಾತಾಡ್ತಾರೆ ಅದಕ್ಕೆ ಪರಿಹಾರ ಹೇಳ್ತಾರೆ ಏನೋ ಅವ್ರ ಕೈಯಲ್ಲಿ ಆದಷ್ಟು ಸಹಾಯನೂ ಮಾಡ್ತಾರೆ ಬಡವರು ಬಗ್ಗರಿಗೆ ಮಾಡಿದ್ದಾರೆ ಸರ್ ಮಾಡ್ತಾ ಇದ್ದಾರೆ ಕೋವಿಡ್ ಸಮಯದಲ್ಲಿ ಏನಾದರೂ ಹೆಲ್ಪ್ ಮಾಡಿದ್ರೆ ಶಾಸಕರು ಏನಾದರೂ ನಾನು ಇದ್ದಿಲ್ಲ ಸರ್ ಇಲ್ಲಿ ನಾನು ಊರಲ್ಲಿದ್ದೆ ಆ ಟೈಮಲ್ಲಿ ಕೊರೋನಾ ಆದಮೇಲೆ 6 ತಿಂಗಳಿಗೆ 1 ವರ್ಷಕ್ಕೆ ಇಲ್ಲಿ ಬಂದಿದ್ದು ಹ್ಞೂ ತವ್ರ ಮನೆಗೆ ಹೋಗ್ಬಿಟ್ಟಿದ್ದೆ ಇನ್ನು ಬಿ ಜೆ ಪಿ ಕಾಂಗ್ರೆಸ್ಸು ಅಂತ ಪಕ್ಷ ಪಕ್ಷ ಚೇಂಜ್ ಮಾಡ್ತಾರೆ ಬೆಳತಿ ಬಸವರಾಜ್ ಅವರು ಆದರೆ ಯಾವ್ದು ಪಕ್ಷಕ್ಕೆ ಹೋದ್ರೆ ಅವ್ರನ್ನೇ ಗೆಲ್ಲಿಸ್ತಾರಾ ಗೆಲ್ಲಿಸ್ತಾರೆ ಸರ್ ಪಕ್ಕ ಪಕ್ಕ ಗೆಲ್ಲಿಸ್ತಾರೆ ಯಾಕಂದರೆ ಅವ್ರು ಬಡ ಅವರು ಅಷ್ಟೇ ಬಡವ್ರ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ಅವರು ಅಷ್ಟೇ ಎಲ್ಲದಕ್ಕೂ ಅದೇ ಹೇಳ್ದೆ ಅಲ್ಲ ಬಡವರು ಅಂದರೆ ಅಷ್ಟು ಪ್ರೀತಿ ಅವ್ರಿಗೆ ಅವರು ಬಡಸ್ತಾನಿಂದ ಬಂದಾರೋ ಸೌಕರ್ಯದಿಂದ ಬಂದಾರೋ ಅದು ಗೊತ್ತಿಲ್ಲ ಒಟ್ಟರಲ್ಲಿ ಏನು ಜನಗಳು ಕೂಡ ಚೆನ್ನಾಗಿ ಮಾತಾಡ್ತಾರೆ ಕಾಂಗ್ರೆಸ್ನಲ್ಲಿ ಗೆದ್ದಿದ್ರು ಆಮೇಲೆ ಮತ್ತೆ ಬಿ ಜೆ ಪಿ ಗೆದ್ದರು ಈಗ ಬಂದು ಬಿ ಜೆ ಪಿಯಲ್ಲಿ ಅವರೇ ಅವರೇ ಬರ್ತಾರೆ ಸರ್ ಈ ಸಲನೂ ಅವರೇ ಬರ್ತಾರೆ ಓ ಪಕ್ಕ ಒಂದು ವೇಳೆ ಪಕ್ಷ ಮತ್ತೆ ಚೇಂಜ್ ಮಾಡಿದ್ರೆ ಅವರು ಅವಾಗ ಗೆಲ್ಲಿಸ್ತೀರ ಜನ ಹಾಂ ಗೆಲ್ಲಿಸ್ತೀವಿ ಸರ್ ಗೆಲ್ಲಿಸ್ತೀವಿ ಪಕ್ಕ ಯಾಕಂದರೆ ಅವ್ರು ಅಷ್ಟು ಕೇರ್ ತಗೊತಾ ಇದ್ದಾರೆ ಜನರ ಬಗ್ಗೆ ಇನ್ನು ಕಾಂಗ್ರೆಸ್ನಿಂದ ಇಲ್ಲಿ ಅಭ್ಯರ್ಥಿ ನಾರಾಯಣ ಸ್ವಾಮಿ ಮೋಹನ್ ಈ ಥರ ಹೆಸರುಗಳು ಕೇಳಿ ಬರ್ತಾ ಇದೆ ಏನಾದರೂ ಒಳ್ಳೆ ಫೈಟ್ ಆಗುತ್ತಾ ಏನೋ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಇಲ್ಲ ನನಗೆ ಇವರು ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಕೂಡ ಚೆನ್ನಾಗಿದ್ದಾರೆ ಅಷ್ಟೇ ಸರ್ ಬೇರೆ ಯಾರಾದ್ರು ಬಂದು ಪ್ರಚಾರ ಮಾಡ್ತಿದ್ದೆ ಆಮೇಲೆ ಇವರು ಬರ್ತಿಯವರು ಅವ್ರ ಅಣ್ಣ ತಮ್ಮದಿಯರು ಅವರೆಲ್ಲರೂ ಬರ್ತಾರೆ ನನ್ನ ಕಡೆ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾರೆ ನನಗಷ್ಟೇ ಸಾಕು ಸರ್ ಅವ್ರೇನು ಸಹಾಯ ಮಾಡೋದು ಬೇಡ ಅವ್ರ ಬಾಯಿ ಮಾಡಿದೆಯಲ್ಲ ನಾವು ಇದೀವಮ್ಮ ಭಯಬಿಡ ಬೇಡ ಅಂತಾರಲ್ಲ ಅದೇ ಸಾಕು ನಮಗೆ ಬರ್ತಾರೆ ಹಾಗಾದ್ರೆ ಕ್ಷೇತ್ರಕ್ಕೆ ಜನರನ್ನೆಲ್ಲ ಮಾತಾಡ್ಸ್ಕೊಂಡು ಹೌದು ಸರ್ ಬರ್ತಾರೆ ಸರ್ ಥಿಯೇಟ್ರಿಗೆ ಬರ್ತಾರೆ ಈ ಕಡೆ ಬಂದಾಗೆಲ್ಲ ಮಾತಾಡ್ಕೊಂಡು ಹೋಗ್ತಾರೆ ಎಲ್ಲ ಚೆನ್ನಾಗಿದೆ ಹಾಗಾದರೆ ಬೇರೆ ಯಾವುದಾದ್ರು ಅಭ್ಯರ್ಥಿಗಳು ಬಂದಿದ್ದಾರೆ ಬೇರೆ ಪಕ್ಷದವರು ಅಮ್ಮ ನಮಗೆ ಇಲ್ಲ ಸರ್ ಇನ್ನೂ ಯಾರು ಬಂದಿಲ್ಲ ಬಂದು ಅವರೇ ಪ್ರಚಾರ ಮಾಡಿದ್ರೆ ಏನೋ ಗೆಲ್ಲ ಚಾನ್ಸ್ ಇದೆಯಾ ಭೈರತಿ ಪ್ರಸಾದ್ ನನಗೆ ಅದು ಐಡಿಯಾ ಗೊತ್ತಿಲ್ಲ ಒಟ್ಟರಲ್ಲಿ ಬೈಕ್ ಗ್ಯಾರಂಟಿ ಬರ್ತಾರೆ ಪಕ್ಕ ಯಾವುದೇ ಪಕ್ಷ ಆಗಲಿ ಓ
ಅವರು ಕಾಂಗ್ರೆಸ್ ಬರಲಿ ಬಿಜೆಪಿ ಆಗಲಿ ಬೇರೆ ಯಾವುದಕ್ಕೂ ಹೋಗಲಿ ಅವರು 100% ಬರ್ತಾರೆ ಅಂತ ಗ್ಯಾರಂಟಿ. ಇನ್ನೊಂದು ಪ್ರಶ್ನೆ, ಈಗ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಅಂತ ನಡೆದಾದ್ರೆ ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್, ಜೆ ಡಿ ಎಸ್ ನಿಂದ ಕುಮಾರಸ್ವಾಮಿ, ಬಿಜೆಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ, ಮುಂದೆ ಯಾರಾಗ್ತಾರೋ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಯಾರು ಮುಖ್ಯಮಂತ್ರಿ ಆದರೆ ಜನರಿಗೆ ಒಳ್ಳೇದು, ರಾಜ್ಯಕ್ಕೆ ಒಳ್ಳೇದು? ಇವ ಸದ್ಯಕ್ಕೆ ಇವರೇನೆ ಚೆನ್ನಾಗಿದ್ದಾರೆ ಸರ್. ಚೆನ್ನಾಗಿದ್ದಾರೆ. ಮುಂದೇನು ಅವರೇ ಬರಬೇಕಾ? ಅವರೇ ಬರಬೇಕು. ಕೆಲಸ ಮಾಡ್ತಾ ಇದ್ದಾರೆ. ಈಗ ಕೆ ಆರ್ ಪುರಂನ ಸರ್ಕಲ್ ನಲ್ಲಿದ್ದೀವಿ. ಇಲ್ಲಿ ಚಾಲಕರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ರಮೇಶ್ ಚಂದ್ರ ಸರ್. ಸರ್ ಈಗ ಇಲ್ಲಿ ಕೆ ಆರ್ ಪುರಂ ಕ್ಷೇತ್ರಕ್ಕೆ ಯಾರು ಎಂ ಎಲ್ ಎ? ಸರ್ ನಮ್ಮ ಬಸವರಾಜ್ ಅವರೇ ಈ ಸಲಿನ ಇಲ್ಲಿ. ಬಸವರಾಜ್ ಅಣ್ಣ ಅವರೇ ನಮ್ಮ ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಕಷ್ಟ ಅಂತ ಹೋಗಲಿ, ಅವ್ರ ಮನೆ ಬಗಲಿಗೆ ಯಾರಿಗೂ ಇಲ್ಲ ಅಂತ ಹೇಳಲ್ಲ, ಪ್ರತಿಯೊಂದು ಅನುಕೂಲ ಮಾಡಿದ್ದಾರೆ. ಪ್ರತಿ ಒಂದು ಇದರಲ್ಲೂ ಅವರು ಹುಡುಗರಿಗೆ ಏನಕ್ಕೆ ಆಗಲಿ ಕೈ ಬಿಡಲ್ಲ, ಪ್ರತಿಯೊಂದು ಕೆಲಸ ನಮ್ಗೆ ಮಾಡಿಕೊಟ್ಟಿದ್ದಾರೆ ಸರ್, ಮಾಡಿಕೊಟ್ಟಿದ್ದಾರೆ. ಈಗ ಅಭಿವೃದ್ಧಿ ಅಂತ ಬಂದಾಗ ಕೆ ಆರ್ ಪುರಂ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಆಗಿದೆ ಸರ್, ಪ್ರತಿಯೊಂದು ಮಾಡಿದ್ದಾರೆ ಸರ್. ಯಾರಿಗಿಲ್ಲನೇ ಆ ಥರ ಎಲ್ಲ ಏನು ಮಾಡಿಲ್ಲ, ಪ್ರತಿಯೊಂದು ಮಾಡಿದ್ದಾರೆ ಅವರು. ಈಗ ಕ್ಷೇತ್ರದ ಅಭಿವೃದ್ಧಿ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಶಾಸಕರು ಮಾಡ್ತಾ ಇದ್ದಾರೆ, ಇಲ್ಲಿ ಇಲ್ಲಿ ಶಾಸಕರು ಆ ಥರ ಇಲ್ಲ ಸರ್. ಅವರು ಯಾವಾಗಲೂ ಎನಿ ಟೈಮ್ 24 ಅವರ್ಸ್ ಅವ್ರ ಮನೆ ಹತ್ರ ಯಾವಾಗಲೇ ಹೋಗಲೇ ಮಾಡಿಕೊಟ್ಟಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ಕಷ್ಟ ಅಂದಾಗ ಸ್ಪಂದಿಸ್ತಾರೆ ಸರ್. ಒಂದು ಸಾವಾಗಲಿ, ಒಂದು ಮದುವೆ ಆಗಲಿ, ಪ್ರತಿಯೊಂದರಲ್ಲೂ ಅವರು ಸಹಕರಿಸಿದ್ದಾರೆ ಸರ್, ಎಲ್ಲರಿಗೂ ಸಹಕರಿಸಿದ್ದಾರೆ ಸರ್. ಇನ್ನು ಬಸವರಾಜ್ ಅವರು ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಆಗಿದವ್ರು ಮೊದಲು, ಆಮೇಲೆ ಬೈ ಎಲೆಕ್ಷನ್ ಆಯಿತು, ಬಿಜೆಪಿಗೆ ಬಂದರು, ಅಲ್ಲೂ ಕೂಡ ಗೆದ್ದರು. ಸೊ ಒಂದು ವೇಳೆ ಈ ಬಾರಿ ಕೂಡ ಬಿಜೆಪಿಲಿ ನಿಂತಿದ್ದಾರೆ, ಸೊ ಒಂದು ವೇಳೆ ಅವರೇನು ಮತ್ತೆ ಕಾಂಗ್ರೆಸ್ಗೆ ಹೋದರೆ? ಇಲ್ಲ, ಹೋಗಲ್ಲ ಸರ್. 100 to 100 ಅವರೇ ಗೆಲೆಯೋದು, ಅವ್ರು ಬಿಜೆಪಿಯಲ್ಲೇ ಇರ್ತಾರೆ, ಬಿಜೆಪಿಯಲ್ಲೇ ಇರ್ತಾರೆ. 100% ಅವರೇ ಗೆಲೆಯೋದು ಈ ಸಲ. ಒಂದು ವೇಳೆ ಏನಾದರೂ ಪಕ್ಷ ಚೇಂಜ್ ಮಾಡಿ ಜೆ ಡಿ ಎಸ್ಗೋ ಆಮ್ ಆದ್ಮಿ ಪಾರ್ಟಿಗೆ ಹೋದ್ರೆ? ಹೋಗಲ್ಲ ಸರ್, ಅವರು ಹೋಗಲ್ಲ. 100% ಹೋಗಲ್ಲ. ಅಲ್ಲ, ಹೋಗ್ಲಿಲ್ಲ ಅಂದರೆ ಒಳ್ಳೇದು. ಒಂದು ವೇಳೆ ಹೋದ್ರೆ ಗೆಲ್ತಾರೆ, ಅವರೇ ಗೆಲ್ತಾರೆ ಸರ್, ಗೆಲ್ತಾರೆ ಸರ್. 100% ಒಪ್ಪಿದೆ. ಸೊ ಬಸವರಾಜ್ ಅವರಿಗೆ ಇಲ್ಲಿ ಲಾಕ್ಡೌನಲ್ಲಿ ಪ್ರತಿಯೊಂದು ಟೈಮಲ್ಲೂ ಅವ್ರು ಕಾಪಾಡಿದ್ದಾರೆ ಎಲ್ಲರನ್ನು. ಬಸವರಾಜಣ್ಣವರು ಅಂದರೆ ಇಲ್ಲಿ ಒಳ್ಳೆ ಹೆಸರಿದೆ, ಅಂದರೆ ಪ್ರತಿಯೊಂದು ಸಾರಿನೂ ಅವರೇ ಇದರಲ್ಲಾಗುತ್ತೆ, ಈ ಸಲಿನೂ ಅವರೇ. ಸೊ ಏನು ಕೆಲಸ ಮಾಡಿಕೊಟ್ಟಿದ್ದಾರೆ ಲಾಕ್ಡೌನ್ ಟೈಮಲ್ಲಿ? ಏನು ಸಹಾಯ ಮಾಡಿ ಸರ್? ಲಾಕ್ಡೌನಲ್ಲಿ ಊಟಕ್ಕಿದ್ದಿಲ್ಲ, ಜನಗಳಿಗೆ ಸಾವು ಬದುಕಲ್ಲಿದ್ದರು. ಆ ಟೈಮಲ್ಲೆಲ್ಲ ಕಾಪಾಡಿದ್ದಾರೆ. ಕೆಲವರು ಹೇಳ್ತಾರೆ ಕಾಪಾಡಿಲ್ಲ ಅಂತ, ನಮಗೆ ತಿಳಿದಂಗೆ ನಮಗೆ ಕಾಪಾಡಿದ್ದಾರೆ. ಪ್ರತಿಯೊಬ್ಬರಿಗೂ ನಮ್ಮ ಆಟೋದವ್ರಿಗಾಗಲಿ, ಪ್ರತಿಯೊಬ್ಬರಿಗೂ ನಮ್ಮ ಕ್ಷೇತ್ರದಲ್ಲಿ ಕಾಪಾಡಿದ್ದಾರೆ. ಒಂದು ಸಮಯಕ್ಕಾಗಲಿ, ಕೆಲಸ ಆಗಲಿ, ಪ್ರತಿಯೊಂದು ಸರ್, ಕಷ್ಟ ಅಂತ ಒಂದು ಸಾವು ಆಗಲಿ, ಒಂದು ಮದುವೆ ಆಗಲಿ, ಒಂದು ಕಷ್ಟ ಆಗಲಿ, ಒಂದು ಇದಾಗಲಿ, ಪ್ರತಿಯೊಬ್ಬರಿಗೂ ಇದು ಮಾಡಿದ್ದಾರೆ ಸರ್, ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ ಸರ್. ಈಗ ಬಸವರಾಜ್ ಅವರು ಪ್ರಾಬ್ಲಮ್ ಆಗಿರ್ಬೋದು, ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಒಂದು ಅಡ್ಮಿಟ್ ಆಗಿರ್ಬೋದು ಹಾಸ್ಪಿಟಲಲ್ಲಿ, ಪ್ರತಿಯೊಬ್ಬರಿಗೂ ಇದು ಮಾಡ್ತಾರೆ ಸರ್. ಹಾಗಾದರೆ ಕೆ ಆರ್ ಪುರಂ ಜನ ಇಲ್ಲ ಅವ್ರ ಹತ್ರ? ಓಕೆ. ಕೆ ಆರ್ ಪುರಂ ಜನ ಪಕ್ಷ ನೋಡೋಟಾಗ್ತಿದ್ದಾರ, ವ್ಯಕ್ತಿ ನೋಡೋಟ? ವ್ಯಕ್ತಿ ನೋಡೋಟಾಗ್ತಿದ್ದಾರೆ ಸರ್. ಹಾಗಾದ್ರೆ ಬಸವರಾಜ್ ಅವರು ಯಾವ ಪಕ್ಷಕ್ಕೆ ನಿಂತರೂ ಗೆಲ್ತಾರೆ? ಗೆಲ್ಲೇ ಗೆಲ್ತಾರೆ ಸರ್, ಗೆಲ್ತಾರೆ ಸರ್. ಇನ್ನು ಇಲ್ಲಿನ ಒಂದು ಈ ಸರಿ ಚುನಾವಣೆ ಬಗ್ಗೆ ಮಾತಾಡೋದಾದ್ರೆ, ಬಸವರಾಜ್ ಅವರಿಗೆ ಟಫ್ ಕಾಂಪಿಟೇಷನ್ ಅಂತ ಬರೋದಾದ್ರೆ ಕಾಂಗ್ರೆಸ್ನಿಂದ ಯಾರು ನಿಂತರೆ ಟಫ್ ಆಗ್ಬೋದು? ಇಲ್ಲ, ಆ ಥರ ಯಾರಿಲ್ಲ ಸರ್, ಅವ್ರ ಮುಂದೆ ಯಾರಿಲ್ಲ. ಇನ್ನು ಈಗ ಪ್ರೆಸೆಂಟ್ ಅಭ್ಯರ್ಥಿಗಳ ಹೆಸರು ಕೇಳ ಬರ್ತಾ ಇದೆ, ಮೋಹನ್ ಅವರು ಮತ್ತೆ ಇನ್ನು ಹಲವಾರು ಅಭ್ಯರ್ಥಿಗಳ ಹೆಸರು ಕೇಳ ಬರ್ತಾ ಇದೆ ಸರ್. ಯಾರು ಬಂದ್ರೂ ಬಸವರಾಜ್ ಅಣ್ಣವರೇ ಬರೋದು, ಬರೋದು 100 to 100% ಬಸವರಾಜ್ ಅಣ್ಣವರೇ ಬರೋದು. ಇನ್ನು ಕೆ ಆರ್ ಪುರಂ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ನೋಡಿ ಬೇಜಾರಾಗಿದೆ ಜನಕ್ಕೆ, ಜೆ ಡಿ ಎಸ್ನಿಂದ ಅಭ್ಯರ್ಥಿಗಳಾಗ್ತೀವಿ, ಜೆ ಡಿ ಎಸ್ನ ಗೆಲ್ಲಿಸ್ತೀವಿ ಅಂತ? ಬಿಜೆಪಿಯಲ್ಲಿ ಯಾರಿಗೂ ಬೇಜಾರಾಗಿರೋಂಥದ್ದು ಬಸವರಾಜ್ ಅಣ್ಣ ಯಾವ ಪಕ್ಷದಲ್ಲೇ ಇರಲಿ ಬೇಜಾರಾಗಿದೆ ಅಂತ ಯಾರು ಹೇಳೋರೇ ಇಲ್ಲ ಇಲ್ಲಿ. ನಮ್ಮ ಕ್ಷೇತ್ರದಲ್ಲೇ ಯಾರು ಹೇಳಲ್ಲ ಆ ಥರ. ಸೊ ಹಾಗಾದ್ರೆ ಜೆ ಡಿ ಎಸ್ ಏನಾದ್ರು ಬರೋ ಚಾನ್ಸ್ ಇದೆಯಾ? ಇಲ್ಲ ಸರ್. ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ಆಗ್ತೀವಿ ಬಸವರಾಜ್ ಅಣ್ಣನೇ. ಇನ್ನು ಆಮ್ ಆದ್ಮಿ ಪಾರ್ಟಿ ಸರ್, ಡೆಲ್ಲಿ ನೋಡಿ ನಾವು ಉಚಿತವಾಗಿ ಕರೆಂಟ್ ಎಲ್ಲ ಮಾಡಿದ್ದೀವಿ, ಕರ್ನಾಟಕದಲ್ಲೂ ನಮ್ಗೊಂದು ಚಾನ್ಸ್ ಕೊಡಿ, ನಾವು ಮಾಡ್ತೀವಿ ಸರ್. ಹಂಗಂದ್ಬಿಟ್ಟು ಎಲ್ಲ ಮನೇಲಿ ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಮನೇಲಿ ಮಲ್ಕೊಂಬಿಡ್ಬೋದಲ್ಲ ಸರ್, ದುಡಿಯೋಕೆ ಹೋಗಲ್ಲ ಯಾರು. ಹಂಗಾದ್ರೆ ಆ ಥರ ಕರೆಂಟ್ ಬಿಲ್ಲು ಪ್ರತಿಯೊಂದು ಫ್ರೀ ಮಾಡಿಬಿಟ್ರೆ ನಾವೆಲ್ಲ ಯೂನಿಫಾರ್ಮ್ ಹಾಕೊಂಡು ಕೆಲಸಕ್ಕೆ ಏನಕ್ಕೆ ಬರಬೇಕು? ಆರಾಮಾಗಿ ಕುಡ್ಕೊಂಡು ಆರಾಮಾಗಿ ಎಂಟ್ರ ಮಕ್ಳ ಜೊತೆ ಆರಾಮಾಗಿ ಮನೇಲಿ ಇದ್ಬಿಡ್ಬೋದಲ್ಲ. ಇವಾಗ 2 ಮಕ್ಳಿದೆ, 4 ಮಕ್ಳು ಶುರು ಆರಾಮಾಗಿ ಇದ್ಬಿಡ್ಬೋದಲ್ಲ. ನಾವು ಎಲ್ಲ ಫ್ರೀ ಮಾಡಿಬಿಟ್ರೆ ಅವಾಗ ನಾವೇನು ಗಂಡಸು ಅಂತ ನಾವು ನಮ್ಮನೆ ಸಂಸಾರ ನಾವು ಮೇಂಟೈನ್ ಮಾಡಬೇಕು? ಎಲ್ಲ ಫ್ರೀ ಮಾಡಿಬಿಟ್ರೆ ಅವಾಗ ನಮ್ಮ ಮನೇಲಿ ಸಂಸಾರ ಯಾರು ಮಾಡೋದು? ಬರೀ ಸಂಸಾರ ಮಾಡೋಕ್ಕೆ ಬೇಕಾ? ನಾವು ದುಡಿಯೋದೇನಕ್ಕೆ? ಪ್ರತಿಯೊಂದು ಅವರೇ ಮಾಡಿಬಿಟ್ರೆ ಅವಾಗ ಗಂಡಸು ಒಂದು ಮನೇಲಿ ಏನು ಕನ್ಸ್ಕೊಬೇಕು? ಒಂದು ತಂದೆಗೆ ಮಗು, ಹೆಂಡತಿಗೆ ಗಂಡ ಅನ್ಸ್ಕೊಬೇಕಾ? ಎಲ್ಲೋ ಕರೆಂಟ್ ಬಿಲ್ ಇದು ಮಾಡ್ಬಿಟ್ರೆ ತಿಂಗಳೆಲ್ಲ ಬಂದ್ರೆ ಒಂದು 200-250 ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ, ಅದು ಕಟ್ಟಕ್ಕಾಗಲ್ಲ ಅಂದರೆ ಗಂಡಸು ಅಂತಾರ? ಸೊ ಆಮ್ ಆದ್ಮಿ ಪಾರ್ಟಿ ಕೂಡ ಇಲ್ಲಿ ಯಾವುದೂ ಇಲ್ಲ ಸರ್, ಬಸವರಾಜ್ ಅಣ್ಣವ್ರು ಬರ್ತಾರೆ, ಬರ್ತಾರೆ. ಸೊ 2023 ಕೆ ಆರ್ ಪುರಂ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಯಾರು? ಬಸವರಾಜ್ ಅಣ್ಣವರೇ ಸರ್, ಪಕ್ಕ ಫಿಕ್ಸ್ ಸರ್. ಸೊ ಎಲ್ಲೋ ಒಂದು ಕಡೆ ಫೈಟು ಅಥವಾ ಒಂದು ಕಾಂಪಿಟೇಷನ್ ಯಾರು ಕೊಡೋರು ಇಲ್ಲ ಇಲ್ಲಿ ಲೀಡರ್ಸ್ ಸರ್? ಇದ್ರೇನು ಸರಿ, ಇಲ್ದಿದ್ರೇನು ಸರಿ, ಬಸವರಾಜ್ ಅಣ್ಣವರೇ ಪಕ್ಕ. ಏನು ಬಸವರಾಜ್ ಸರ್ ಅಷ್ಟೊಂದು ಕೆಲಸ ಮಾಡಿದಾರ ಇಲ್ಲಿ? ಯಾವ ಸರ್, ಇಲ್ಲಿ ಪ್ರತಿಯೊಬ್ಬರು ಒಂದು ಲೆಕ್ಕಾಚಾರಲ್ಲಿ ಒಂದು ಕಷ್ಟ ಅಂತ ಹೋದ್ರೆ ಅವ್ರ ಮನೆ ಬಗ್ಲಲ್ಲಿ ಸದಾ ಬಾಗಿಲು ತೆಗೆದಿರುತ್ತೆ, ಅದೊಂದೇ ಇಲ್ಲ, ಎಲ್ಲರೂ ಖುಷಿ ಬೀಳೋದು. ನಾವು ಬೆಳಗ್ಗೆ ಸರ್ವೆ ಮಾಡ್ತಾ ಇದ್ದೀವಿ, ಕಾರ್ಯಕರ್ತರು ಸ್ವಲ್ಪ ಜನ ಅಸಮಾಧಾನ ಇದ್ರೆ ಸರ್ ಪಕ್ಷದಿಂದ ಪಕ್ಷ ಜಾಯಿನ್ ಮಾಡಿದ್ದಾರೆ? ಒಬ್ಬೊಬ್ಬರು ಅಂತ ಹೇಳ್ತಾರೆ. ಇವಾಗ ನಾವು ಬಸವರಾಜ್ ಅಣ್ಣವ್ರು ಹೋಗ್ತಿದ್ರೆ ನೀವು ಬೇರೆ ಅವ್ರನ್ನ ಹೋಗ್ತೀರಾ, ಅದು ಸಹಜ ಅದು. ಆದರೆ ಬರೋದು ಮೇನ್ ಇರೋದು, ಗೆಲ್ಲೋದು ಮೇನ್ ಇರೋದು. ಬಸವರಾಜ್ ಅಣ್ಣವರು ಒಂಥರ ಹುಲಿ ಇದ್ದಂಗೆ, ಈ ಕ್ಷೇತ್ರಕ್ಕೆ ಹುಲಿ ಅವರು, ಅವರೇ ಬರೋದು. ಸರ್ ಇನ್ನೊಂದು ಪ್ರಶ್ನೆ, ಈಗ ರಾಜ್ಯದ ಪ್ರಶ್ನೆ ಬಗ್ಗೆ
ಸರ್ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ನಮಗೆ ಅದ್ರ ಬಗ್ಗೆ ಹೇಳಕ್ಕಾಗಲ್ಲ ಸರ್ ನಮ್ಮ ಬಸವರಾಜಣ್ಣವ್ರ ಬಗ್ಗೆ ಹೇಳ್ಬೋದು ಆ ಲೆಕ್ಕಾಚಾರ ತಗೊಂಡ್ರೂ ಬಸವರಾಜಮ್ಮಯ್ಯವರು ಆದ್ರೂ ಒಳ್ಳೇದೇ ಒಳ್ಳೇದೇ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಸೊ ಹಾಗಾದ್ರೆ ಬಸವರಾಜ್ ಅವರು ಇಲ್ಲಿ ಸ್ಥಳೀಯವಾಗಿ ಎಂಎಲ್ಎ ಆಗೋದು ಖಂಡಿತ ಸರ್ ಇದು 100% ಅವರೇ ಸ್ಥಳೀಯರು ಕಾಂಪಿಟೇಷನ್ ಕೊಡ್ತೀವಿ ಅಂತ ಸುಮಾರು ಜನ ಸರ್ ಏನು ಕಾಂಪಿಟೇಷನ್ ಕೊಟ್ಟರು ಬಸವರಾಜಣ್ಣವ್ರ ಮುಂದೆ ಏನು ಕಾಂಪಿಟೇಷನ್ ಇಲ್ಲ ಬಸವರಾಜಣ್ಣವರೇ ಬರೋದು